ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ನರೇಂದ್ರ ಮೋದಿ ಸರ್ಕಾರದ ಎರಡನೇ ಅವಧಿಯ ಮೊದಲ ಬಜೆಟ್ನ ಕುರಿತಾಗಿ ನಮ್ಮೆಲ್ರಿಗೂ ನಮ್ಗೆ ಅರ್ಥ ಆಗುವಂಥ ರೀತಿಯಲ್ಲಿ ಭಾಳ ಸಿಂಪಲ್ ಟರ್ಮ್ಸ್ನಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಿದಂಥ ನಮ್ಮ ಆತ್ಮೀಯರು, ನಾನವರಿಗೆ ಕಾರ್ಯಕ್ರಮಕ್ಕೆ ಇದನ್ನು ಮಾಡ್ತಾ ಇದ್ದೀವಿ, ಇದನ್ನು ತಾವು ಬರಬೇಕು ಅಂತ ಹೇಳಿದಾಗ ಅವರು ವಿಯೆಟ್ನಾಂನಲ್ಲಿದ್ದರು, ಆದರೂ ಕೂಡ ಭಾಳ ಪ್ರೀತಿಯಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಇಂಥ ತಯಾರಿಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ನಿನ್ನೆ ಬಜೆಟ್ ಮಂಡನೆ ಆಗಿರುವಂಥದ್ದು, ಕೇವಲ 24 ಗಂಟೆಗಳೊಳಗಡೆ ಬಂದು ಇದನ್ನು ತೋರಿಸಿ ಮಾಡುತ್ತಿರುವಂಥದ್ದು, ಅವರು ನಮ್ಮೇಲೆ ಇಟ್ಟಿರುವಂಥ ಪ್ರೀತಿ ಅಭಿಮಾನ ಅಷ್ಟೇ ಅಲ್ಲ, ಅವರ ಪಾಂಡಿತ್ಯವನ್ನು ನಮಗೆ ಇದರಲ್ಲಿ ನಮಗೆ ತಿಳಿಸ್ಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಗುರು ಸರ್ ಫಾರ್ ಸಂಸದ್ ಧ್ವನಿಯ ಎರಡನೇ ಕಾರ್ಯಕ್ರಮ ಇದು. ಎರಡನೇ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಉತ್ಸಾಹ ಮತ್ತು ಆಸಕ್ತಿ ಮತ್ತು ಧೈರ್ಯ ಈ ಮೂರು ಬಂದಿದ್ದು ಯಾಕೆ ಅಂತಂದರೆ, ನಮ್ಮ ಮೊದಲ ಕಾರ್ಯಕ್ರಮ ಬಹಳ ಯಶಸ್ವಿ ಆಯಿತು ಅಂತ. ಮೊದಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿ ಭಾಳಷ್ಟು ಜನ ನಮ್ಮ ಕಾರ್ಯಕರ್ತರು, ನಮ್ಮ ತಂಡದ ಯುವಕ ಯುವತಿಯರು, ಅವರ ಶ್ರಮ ಎಷ್ಟಿದೆಯೋ ಆ ಕಾರ್ಯಕ್ರಮಕ್ಕೆ ಬಂದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಒಂದು ಭಾಳ ಡ್ರೈ ಸಬ್ಜೆಕ್ಟ್ ಅಂತ ಏನನ್ನು ಕರೀತಾರೆ, ಪಾಲಿಸಿ ಮೇಕಿಂಗ್ನಂಥ ಒಂದು ಭಾಳ ವಿಚಾರದಲ್ಲೂ ಕೂಡ ಒಂದು ಜ್ಯಾಮ್ ಪ್ಯಾಕ್ಡ್ ಹಾಲ್ನಲ್ಲಿ ಜನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಂದು ಮಚ್ಯೋರ್ ಎನ್ಲೈಟೆಂಡ್ ಡೆಮಾಕ್ರಸಿಯ ಕಡೆಗೆ, ಒಂದು ಎನ್ಲೈಟೆಂಡ್ ಸಿಟಿಜನ್ರಿ ಕಡೆಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ಬೆಂಗಳೂರು ದಕ್ಷಿಣದ ಜನತೆ ತಾವೆಲ್ಲರೂ ಕೂಡ ನಮಗೆ ಮೊದಲನೇ ಸಂಸದ್ ಧ್ವನಿಯ ಕಾರ್ಯಕ್ರಮದಲ್ಲೇ ತೋರಿಸಿದ್ರಿ. ಭಾಳ ಹೆಮ್ಮೆಯ ಸಂಗತಿ ಏನು ಅಂತಂದರೆ, ಮೊನ್ನೆ ಕಳೆದ ವಾರ ಭಾರತೀಯ ಜನತಾ ಪಾರ್ಟಿಯ ಪಾರ್ಲಿಮೆಂಟರಿ ಪಾರ್ಟಿ ಮೀಟ್ ನಡೀತು ದೆಹಲಿಯಲ್ಲಿ. ಆ ಮೀಟಿಂಗ್ನ ಹಿಂದಿನ ದಿವಸ ನನಗೆ BJPಯ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಮತ್ತು ರಾಜ್ಯಸಭಾ ಸದಸ್ಯರು ವಿನಯ್ ಸಹಸ್ರಬುದ್ಧಿ ಅವರು ಬಂದು ಹೇಳಿದರು, ನೀವು ಸಂಸದ್ ಧ್ವನಿ ಲಾಂಚ್ ಮಾಡಿರೋದು ನಮಗೆಲ್ಲ ಭಾಳ ಸಂತೋಷ ತಂದಿದೆ, ಅದೇ ಥರದೊಂದು ಪ್ಲಾಟ್ಫಾರ್ಮ್ನ ನಾನು ಮಹಾರಾಷ್ಟ್ರದಲ್ಲಿ ನೀತಿ ಸಂವಾದ ಅಂತ ನಾವು ಶುರು ಮಾಡ್ತಾ ಇದ್ದೀವಿ, ವಿ ಆರ್ ಇನ್ಸ್ಪೈರ್ಡ್ ಬೈ ಸಂಸದ್ ಧ್ವನಿ ಅಂತಂದರು. ಅದರ ಮಾರನೇ ದಿವಸ ಬೆಳಗ್ಗೆ ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ನಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಸಂಸತ್ ಸದಸ್ಯರುಗಳು ಸರ್ಕಾರದ ವಿಚಾರಗಳ ಬಗ್ಗೆ, ಸರ್ಕಾರ ತರ್ತಾ ಇರುವಂಥ ಕಾನೂನುಗಳ ಬಗ್ಗೆ, ಅವರ ಕ್ಷೇತ್ರಗಳಲ್ಲಿ ಸಂವಾದ ಮತ್ತು ಅದನ್ನು ಜನಕ್ಕೆ ತಿಳಿಪಡಿಸುವಂಥ ಕೆಲಸಗಳನ್ನು ಮಾಡುವಂಥ ಕೆಲಸ ತಾವೆಲ್ಲರೂ ಪ್ರೊಯಾಕ್ಟಿವ್ ಆಗಿ ಮಾಡಬೇಕು. ಫಾರ್ ಅ ಫಸ್ಟ್ ನೀವಾಗಲೇ ಬಜೆಟ್ ಸೆಷನ್ನಿಗೆ ಒಂದು ಏನಾದರೂ ಒಂದು ಮಾಡಿ ಅನ್ನುವಂಥ ಒಂದು ವಿಚಾರ ಹೇಳಿದರು. ಅದಾದ ಮೇಲೆ ನಾನು PMOಗೆ ನಾನು ಸಂಸದ್ ಧ್ವನಿಯ ಕಾರ್ಯಕ್ರಮ ನಾವು ಮಾಡಿದ್ದನ್ನು ನಾನು ತಿಳಿಸಿದೆ. ಸೊ ನ್ಯೂ ಇಂಡಿಯಾದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಆಸೆ ಯಾವ ರೀತಿ ಇದ್ದಾವೋ ಅದೇ ರೀತಿ ನಾವು ಆ ಡೈರೆಕ್ಷನ್ನಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರು ಹೇಳೋದಕ್ಕಿಂತ ಮುಂಚೆನೇ ಶುರು ಮಾಡಿಬಿಟ್ಟಿದ್ದೀವಿ ಅನ್ನುವಂಥದ್ದು ನನಗೊಂದು ಭಾಳ ಸಂತೋಷದ ಸಂಗತಿ, ನಾನು ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಬೇಕಾಗಿರುವಂಥದ್ದು. ಇವತ್ತು ಒಂದು ಬಹಳ ಫ್ಯೂಚರಿಸ್ಟಿಕ್ ಆಗಿರುವಂಥ ಸರ್ಕಾರದ ಇಂಟೆಂಟನ್ನ ಬಹಳ ಕ್ಲಿಯರ್ ಆಗಿ ನಮಗೆ ಪ್ರಸ್ತುತಪಡಿಸುವಂಥ ನಮ್ಮ ಪ್ರಯಾರಿಟೀಸ್ ಏನಿದೆ ಬರುವಂಥ ಒಂದು ವರ್ಷದಲ್ಲಿ ಮತ್ತು ಬರುವಂಥ ಒಂದು ದಶಕದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನುವಂಥ ಕ್ಲಿಯರ್ ಇಕನಾಮಿಕ್ ಬ್ಲೂ ಪ್ರಿಂಟನ್ನು ಈ ಬಜೆಟ್ನಲ್ಲಿ ನಮ್ಗೆ ಹಾಕ್ಕೊಟ್ಟಿದ್ದಾರೆ. ನಾನು ಬಹಳಷ್ಟು ಪ್ರಶ್ನೋತ್ತರಗಳಿಗೆ ನಾವು ಗುರು ಸರ್ ಉತ್ತರನ ಪಡೆಯಬೇಕು ಅಂತ ಭಾಳ ಜನ ಕೇಳ್ತಿರೋದ್ರಿಂದ ಕಾಯ್ತಿರೋದ್ರಿಂದ ಐ ವುಡ್ ವಾಂಟ್ ಟು ಜಸ್ಟ್ ಫೋಕಸ್ ಮೈ ಅಬ್ಸರ್ವೇಷನ್ಸ್ ಆ್ಯಂಡ್ ಕಾಮೆಂಟ್ಸ್ ಟು ಓನ್ಲಿ ಅ ಫ್ಯೂ ಇಶ್ಯೂಸ್ ವಿಚ್ ಇಂಪ್ಯಾಕ್ಟ್ ದ ಕಂಟ್ರೀಸ್ ಮ್ಯಾಕ್ರೋ ಇಕಾನಮಿ ಆ್ಯಂಡ್ ಪರ್ಹ್ಯಾಪ್ಸ್ ದಿ ಡೈರೆಕ್ಷನ್ ದಟ್ ಆಲ್ ಆಫ್ ಅಸ್ ಆಸ್ ಅ ಸೊಸೈಟಿ ಆ್ಯಂಡ್ ಅ ಪೊಲಿಟಿಕಲ್ ಇಕಾನಮಿ ವಿಲ್ ಟೇಕ್ ಇನ್ ದ ಡೇಸ್ ಟು ಕಮ್. ನಾನಿ ಪಾಲ್ಕಿವಾಲ ಅವರು ಎವ್ರಿ ಇಯರ್ ಆಫ್ಟರ್ ದಿ ಬಜೆಟ್ ಹಿ ವುಡ್ ಡೆಲಿವರ್ ಅ ಲೆಕ್ಚರ್
on the budget. His budget speeches were legendary. ಸಾವಿರಾರು ಜನ ಬಾಂಬೆಯಲ್ಲಿ ಅವರು ಭಾಷಣ ಕೇಳಲಿಕ್ಕೆ ಹೋಗ್ತಾ ಇದ್ರು. ಅಂಟಿಲ್ ಲೇಟ್ 1980s ಅವರು ಆ ಭಾಷಣಗಳನ್ನು ಮಾಡ್ತಾ ಇದ್ರು. ಬಟ್ ಸಮ್ ಆಫ್ ಹಿಸ್ ಸ್ಪೀಚಸ್ ಆನ್ ದ ಬಜೆಟ್ ವಿಚ್ ಹಿ ಹ್ಯಾಡ್ ಮೇಡ್ ಡ್ಯೂರಿಂಗ್ 1970s, ಅದನ್ನು ಇವತ್ತು ನಾವು ಓದಿದ್ರೆ ಇಟ್ ಗಿವ್ಸ್ ಎನ್ ಇಂಡಿಕೇಶನ್ ಆಸ್ ಟು ದ ಕೈಂಡ್ ಆಫ್ ಜರ್ನಿ, ದ ಶಿಫ್ಟ್ that the whole country has taken in terms of our economic culture. I would just want to quote two lines from two or three lines from Nani Palkhiwala's speech. I think the speech he had made in 1972, Indira Gandhi kalada ondu budget adu, adra title e bahala chenagide. This year's budget is politically clever but economically unsound anta. And further Nani Palkhiwala adralli heltare, the human attributes in citizens which are most precious to a nation are integrity, industry and intellect. The three eyes. This budget makes a frontal attack on all these three priceless attributes. Our governmental policies are mainly responsible for the fact that among the youth of India, some of the finest brains in medicine and science, technology and business management have chosen to emigrate and settle in other countries where they can work without irritating official restrictions and interference and can also keep a substantial part of the fruits of their own labor. With this year's budget, the exodus of some of our best young brains is bound to only increase. From a criticism of those policies which incentivized Indians to go out of the country, we now have a finance minister who says we are now coming up with a scheme or a mission wherein we are going to invite students from abroad to come and study in India. That is the major shift. That's the magnitude of the change that has taken place in the Indian economic thinking. This is the sixth budget of the Narendra Modi government. One of the political criticisms by the former finance minister Chidambaram, I just happened to watch a video of his while coming on the way here, was that most of the schemes, most of the ideas in this budget are the same ideas which were already there in the previous budget. He goes on to say that it's the same Manrega, it's the same Pradhan Mantri Awas Yojana, it is the same Ujwala, it is the same Saubhagya, it is the same Ujala, it is the same programs. You have just increased the outlays. This is a criticism coming from a man no less than the former finance minister and a man who is hailed as one of the greatest political economists of India. My response to that is only very simple, that the Narendra Modi government is a government which is addicted to completion of things. It's not a government which feels, which attains satisfaction with announcement of schemes in the budgets, which is the reason why if you look at the budget allocations and the programs that have been launched over the last few years, every single year you ensure, you will see there are two things the budget document puts out. One, it places before the country the status of the
completion of the previous year's announcement, and it also mentions before, also states the new amount of resources necessary to ensure further completion of the same project. And what is completion? Today, for the first time after independence, India has 100% electricity connections to all households. 100%. 100% is our goal. ಇಷ್ಟು ವರ್ಷ ನಾವು ಮಾಡ್ತಾ ಇದ್ದಿದ್ದು ಯಾವ ಥರ ಎಲ್ಲ ಸರ್ಕಾರಗಳು ಅಂತಂದರೆ, ಎಲ್ಲ ಸ್ಕೀಮ್ ಅನೌನ್ಸ್ಮೆಂಟೂ ನಮಗೆ ಬಜೆಟ್ ದಿವಸ ಆ ಸ್ಕೀಮ್ ಅನೌನ್ಸ್ ಮಾಡಿದ್ರಂತೆ, ಈ ಸ್ಕೀಮ್ ಅನೌನ್ಸ್ ಮಾಡಿದ್ರಂತೆ ನಾವು ಟಿ ವಿಲಿ ಅನೌನ್ಸ್ಮೆಂಟ್ ಹೆಸರು ಕೇಳ್ತಿದ್ವಿ ಅಷ್ಟೇ. ಅದು ಬಂದು ನಮಗೆ ತಲುಪ್ತಾನೇ ಇರಲಿಲ್ಲ. ಇವತ್ತು ಅಕೌಂಟಬಿಲಿಟಿ ಇರುವಂಥ ಸರ್ಕಾರ ಕೆಲಸ ಮಾಡೋದು ಹೇಗೆ ಅಂತಂದರೆ, ನಿಮಗೆ ಇವತ್ತಿನ ಈ ಬಜೆಟ್ ಡಾಕ್ಯುಮೆಂಟ್ನಲ್ಲಿ they have given a very small small document which is just about 15 pages. ee 15 pages alli budget at a glance annodralli they have made a complete report card. I'll just want to read two sentences. Pradhan Mantri Awas Yojana Urban is one scheme sanctioned 81 lakh. ಪ್ರೀವಿಯಸ್ ಬಜೆಟ್ವರೆಗೆ ಸ್ಯಾಂಕ್ಷನ್ ಆಗಿರುವಂಥ ಅಮೌಂಟ್. ಕನ್ಸ್ಟ್ರಕ್ಷನ್ ಸ್ಟಾರ್ಟೆಡ್ 47 lakh, ಕಂಪ್ಲೀಟೆಡ್ 26 lakh, ಹ್ಯಾಂಡೆಡ್ ಓವರ್ ಆ್ಯಂಡ್ ಡೆಲಿವರ್ಡ್ 24 lakh. ನಿಮಗೆ ಹಿಂದಿನ ಬಜೆಟ್ಗಳಲ್ಲಿ ಇದು ಯಾವುದು ಸಿಗ್ತಾನೆ ಇರಲಿಲ್ಲ. ದ ಲೇಟೆಸ್ಟ್ ಎಂಟ್ರೆಂಟ್ ಟು ಗಾಂಧಿ ಫ್ಯಾಮಿಲಿ ಯಾರಿರ್ತಿದ್ರು ಅವ್ರ ಹೆಸರನ್ನು ಚೇಂಜ್ ಮಾಡೋದ್ರಲ್ಲೇನೇ ಟೆನ್ಷನ್ ಆಗಿರ್ತಿತ್ತು, ತಲೆ ಕೆಡಿಸ್ಕೊಳ್ತಿದ್ರು ಅವರು. ಬಟ್ ಈ ಕಂಟಿನ್ಯೂಸ್ ರಿಪೋರ್ಟ್ ಕಾರ್ಡ್ ಏನಿದೆ, ಕಂಟಿನ್ಯೂಸ್ ಮಾನಿಟರಿಂಗ್ ಆಫ್ ಸ್ಕೀಮ್ಸ್ ಏನಿದೆ, ದಿಸ್ ಇಸ್ ಸಮಥಿಂಗ್ ಯು ಆರ್ ವಿಟ್ನೆಸಿಂಗ್ ಫಾರ್ ದ ಫಸ್ಟ್ ಟೈಮ್ ಅಂಡರ್ ದ ಪ್ರೈಮ್ ಮಿನಿಸ್ಟರ್ಶಿಪ್ ಆಫ್ ನರೇಂದ್ರ ಮೋದಿ. ಐ ಗಿವ್ ಯು ಅನದರ್ ಎಕ್ಸಾಂಪಲ್, ರೈಲ್. ನಿನ್ನೆ ಪ್ರೈಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್ ಮಾತನಾಡ್ತಾ, ಶಿ ಸ್ಪೋಕ್ ಅಬೌಟ್ ರೈಲ್ ಕನೆಕ್ಟಿವಿಟಿ, ಮಾಡರ್ನೈಸೇಷನ್ ಆಫ್ ರೈಲ್ವೇಸ್. ಮೆಟ್ರೋ ರೈಲಿಗೆ ಅಲೋಕೇಶನ್ಸ್ ಜಾಸ್ತಿ ಮಾಡಿದ್ರು. ಮೆಟ್ರೋ ರೈಲಿಗೆ ಅಲೋಕೇಶನ್ ಜಾಸ್ತಿ ಮಾಡಿದ್ರ ಜೊತೆಗೆ ಶಿ ಆಲ್ಸೋ ಗಿವ್ಸ್ ಅ ರಿಪೋರ್ಟ್ ದಟ್ ಟುಡೇ 657 kilometers ಆಫ್ ಮೆಟ್ರೋ ರೈಲ್ ಇಸ್ ಆಲ್ರೆಡಿ ಆಪರೇಷನಲ್ ಇನ್ ಇಂಡಿಯಾ. ನಮ್ಗಿವತ್ತು ದೆರ್ ಇಸ್ ಅ ಗವರ್ಮೆಂಟ್ ವಿಚ್ ಟೆಲ್ಸ್ ಯು, ಹೋದ ವರ್ಷ ನಾನು ಇದಕ್ಕೆ ಇಷ್ಟು ದುಡ್ಡು ಕೊಟ್ಟಿದ್ನಪ್ಪ, ಆ ದುಡ್ಡಲ್ಲಿ ಇಷ್ಟು ಖರ್ಚು ಮಾಡಿರೋದ್ರಲ್ಲಿ ನಾವು ಇಷ್ಟು ಸಾಧಿಸಿದೀವಿ. 100% ಮುಟ್ಟಕ್ಕೆ ನಮ್ಗೆ ಇನ್ನಿಷ್ಟು ದುಡ್ಡು ಬೇಕು, ಇನ್ನಿಷ್ಟು ಟೈಮ್ ಬೇಕಿದೆ. ಮುಂದಿನ ವರ್ಷ, ಮುಂದಿನ 2 ವರ್ಷದಲ್ಲಿ ನಾವು ಆ ಪ್ರಯಾಸ ಆ ಕಡೆ ಕಂಟಿನ್ಯೂ ಮಾಡ್ತೀವಿ. ದಿಸ್ ಇಸ್ ದ ವೇ ಅಕೌಂಟಬಲ್ ಗವರ್ನ್ಮೆಂಟ್ಸ್ ವರ್ಕ್. ದಿಸ್ ಇಸ್ ದ ವೇ ಅಕೌಂಟಬಲ್ ಗವರ್ನ್ಮೆಂಟ್ಸ್ ಶುಡ್ ವರ್ಕ್. ಆ್ಯಂಡ್ ಈ ರೀತಿ ಒಂದು ಮೇಲ್ಪಂಕ್ತಿಯನ್ನು ಈ ಬಜೆಟ್ನಲ್ಲಿ ಹಾಕ್ತಿರೋದನ್ನು ಒಂದು ಇಂಟೆಗ್ರಿಟಿಯನ್ನು, ಅಕೌಂಟಬಿಲಿಟಿಯನ್ನು ರೆಸ್ಪೆಕ್ಟ್ ಮಾಡುವಂಥ ಒಂದು ಸಮಾಜವಾಗಿ ನಾವೆಲ್ಲರೂ ಕೂಡ ಅದನ್ನು ಎನ್ಕರೇಜ್ ಮಾಡಬೇಕಾಗತ್ತೆ. ಮತ್ತೊಂದು ಈ ಬಜೆಟ್ನಲ್ಲಿ ನಮಗೆ ಕಾಣಿಸಿಗುವಂಥದ್ದು ಏನು ಅಂತಂದರೆ, ಬಜೆಟ್ ಎಸೆನ್ಷಿಯಲಿ ಈಸ್ ಅ ಅಕೌಂಟ್ ಸ್ಟೇಟ್ಮೆಂಟ್. ನಮಗೆ ಆದಾಯ ಎಲ್ಲಿಂದ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ನಮಗೆ ಖರ್ಚು ಎಷ್ಟಾಗ್ತಾ ಇದೆ, ಎಲ್ಲಿಗೆ ಆಗ್ತಾ ಇದೆ, ದಿಸ್ ಎಸೆನ್ಷಿಯಲಿ ಈಸ್ ದ ಬಜೆಟ್. ಆದರೆ ಓವರ್ ದ ಇಯರ್ಸ್ the scope of a budget has only increased, and today more and more the budget resembles a policy document, and it is a window into the government's brain, it's a window into the government's understanding, it's a way for us to see where the government is headed and where the what is the thinking in the government anta. And ಈ ಬಜೆಟ್ನ ನೋಡಿದಾಗ, ಕಳೆದ 5 ವರ್ಷಗಳ ಬಜೆಟ್ನ ನೋಡಿದಾಗ ನಮಗೆ ಸಂತೋಷ ಆಗೋದೇನು ಅಂತಂದರೆ, ದೆರ್ ಈಸ್ ಅ ಕಂಟಿನ್ಯೂಸ್ ಎಫರ್ಟ್ ಅಟ್ ಇನ್ಕ್ರಿಮೆಂಟಲ್ ರಿಫಾರ್ಮ್ಸ್. ಇವತ್ತು ಒಂದು ಫೈನಾನ್ಷಿಯಲ್ ಟೈಮ್ಸಲ್ಲಿ ದೆರ್ ವಾಸ್ ಅ ಕ್ರಿಟಿಸಿಸಮ್ ದಟ್ ಡಿಸ್ಪೈಟ್ ಸಚ್ ಅ ಲಾರ್ಜ್ ಮ್ಯಾಂಡೇಟ್ ದಿಸ್ ಬಜೆಟ್ ವಾಸ್ ನಾಟ್ ಅ ಥ್ಯಾಚರೈಟ್ ಬಜೆಟ್ ಆರ್ ಅ ರೀಗನಿಸ್ಕ್ ಬಜೆಟ್ ಅಂತ. ಇಟ್ ವಾಸ್ ನಾಟ್ ರೆವಲ್ಯೂಷನರಿ ಇನ್ ದ್ಯಾಟ್ ಸೆನ್ಸ್ ಅಂತ. But what many of these political economists perhaps do not understand or do not comprehend
maybe deliberately also, is that you cannot have a revolution of that kind in India. But what Modi is trying to do is the Prime Minister is trying to usher in an incremental revolution in India. And this incremental revolution is ushering in or bringing about a behavioral change in the Indian masses. A behavioral change anyway, it plays a very, very important role in dry economic matters also. And for the first time, I must commend the chief economic advisor for having stressed on the importance of behavioral economics in policy formulations in the country. Budget na hindin divasa the economic survey was released. A economic survey le an entire chapter for the first time is dedicated to study the behavioral economic outcomes of the government schemes. Yen is behavioral economic outcome andre? Swachh Bharat Abhiyan is one such scheme. Because of Swachh Bharat Abhiyan, two things have taken place. One, adunu budgetal heltare, 95% of Indian cities are today open defecation free. 95%. And idrind agiruvanta namik benefits enagide? Uta madodakkinta munche kai tolade uta madbeku. It's a behavioral change. And what is the economic output of this behavioral change? Idanna calculate madirodrinda Swachh Bharat Abhiyan da kelagade ದೇಶದಲ್ಲಿ ಏನು 10 crore ಟಾಯ್ಲೆಟ್ಸ್ ಅನ್ನು ಕಟ್ಟಿಸಿದ್ರು, ನಿಯರ್ 10 crore ಟಾಯ್ಲೆಟ್ ಕಟ್ಟಿಸಿದ್ರು, ಒಂದು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದರ 2.5 times ದುಡ್ಡು ಇನ್ ಟರ್ಮ್ಸ್ ಆಫ್ ಇಕನಾಮಿಕ್ ವ್ಯಾಲ್ಯೂ ಈಸ್ ಸೇವ್ಡ್ ಟು ಅ ಫ್ಯಾಮಿಲಿ ಬಿಕಾಸ್ ಅವ್ರಿಗೆ ಇವತ್ತು ಅಷ್ಟು ಮೆಡಿಕಲ್ ಫೆಸಿಲಿಟಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತಾ ಇದೆ, ಡಿಸೀಸಸ್ ಕಡಿಮೆ ಆಗ್ತಾ ಇದೆ. So this is a behavioral change that is happening in India. And at the policy making level, ee behavioral economics nu kuda ondu dimension agi tegedukondu baruvanta dindalli policy alli madbeku annuvanta ondu shift enide. This is a shift towards which most of the modern democracies and modern economies in the world are moving towards. And muhinde enagtittu, because Jawaharlal Nehru was close to Russia, he imposed socialism on India. But today, the Prime Minister is not bound or hasn't restricted himself or blinded himself to any ideological prejudices. So if you ask whether Modi is a capitalist, whether Modi is a welfareist, whether he's a socialist, he's a realist. Because if you look at this budget, there are two things you will notice. The budget starts with a statement that we will do whatever is required to kickstart the virtuous cycle of investment in the country. Investment, more savings, and more growth. And this is the virtuous cycle that they speak about. And why is the government insisting on investment in the very first go? Because we know that it is extremely important for a developing country like ours to increase the share of the pie. Growth jaasti agdale idre, now ishton janakke, how can we distribute the growth? 1 kg cake na 10 janakke hanchadu, 1 kg cake na 100 janakke hanchbeku antandre, 100 janakku saakashtu sigbeku antandre, the size of the cake should increase. Which is why the government very specifically stresses on increasing the size of the pie, increasing the investment cycle. And you may have noticed, sir, our presentation, there has been a very clear and concerted effort made to increase the private investment participation in the country. And which is a very welcome gesture, welcome thinking
ಇನ್ ಅ ಕಂಟ್ರಿ ಲೈಕ್ ಆರ್ಸ್, ಎಸ್ಪೆಷಲಿ ಇನ್ ಇಕನಾಮಿಕ್ ಕ್ಲೈಮೇಟ್ ಆಸ್ ಟುಡೇ, ದ ಫಸ್ಟ್ ಟೈಮ್ ದ ಗವರ್ನಮೆಂಟ್ ಹ್ಯಾಸ್ ವೆರಿ ಕ್ಲಿಯರ್ಲಿ ಸೆಡ್ ದಟ್ ದೇರ್ ಬೊರೋಯಿಂಗ್ಸ್, ದ ಸಾವರಿಂಗ್ ಬೊರೋಯಿಂಗ್ಸ್ ಆಫ್ ದ ಗವರ್ನಮೆಂಟ್. ನಿನ್ನೆ ಫೈನಾನ್ಸ್ ಮಿನಿಸ್ಟರ್ ಮೇಡ್ ಅ ಸ್ಟೇಟ್ಮೆಂಟ್ ದಟ್ ದೇ ವಿಲ್ ಎಕ್ಸ್ಪ್ಲೋರ್ ಆಪ್ಷನ್ಸ್ ಆಫ್ ಬೊರೋಯಿಂಗ್ ಫ್ರಮ್ ಫಾರಿನ್ ಮಾರ್ಕೆಟ್ಸ್ ಯೂಸಿಂಗ್ ಫಾರಿನ್ ಕರೆನ್ಸೀಸ್. ಅದು ಯಾಕೆ ಮಾಡ್ತಾ ಇದ್ದಾರೆ? India's sovereign external debt to GDP ratio is today amongst the lowest in the world, which is less than 5%. And which means we have some scope to take, borrow, you know, sovereign borrowing in foreign markets. Adrindagi direct result illenagutte andre, when the government is not the big borrower in Indian domestic market, you have that much more money, that much more capital left in the domestic market, which private entities and private players can use to kickstart the virtuous cycle of investment savings in the country. And if you look at the expenditures also, the clear thrust is on capital expenditure. The number that they have earmarked for building capital infrastructure in the country is the highest ever in India's history. And last 5 varshadallo navu adhe madirodu adruddu, they just give a small brief. Just in the last 5 years, 100 new airports under the Udaan scheme has become operational. 100 new airports. Just imagine the scale of this operation. And the pace at which we are building roads today, the pace at which we are doubling railway tracks today, the pace at which we are modernizing our rail infrastructure is the fastest in India's history. And our quality and our experience kuda martta idivi as passengers. Now, railway station hodaga platform na quality irbodu. ಟಿಕೆಟ್ ಬುಕ್ ಮಾಡೋಕ್ಕೆ ಐ ಆರ್ ಸಿ ಟಿ ಸಿ ವೆಬ್ಸೈಟ್ಗೆ ಹೋದಾಗಿರುವಂಥ ನಿಮಗೆ ಆ ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಟ್ರೈನಲ್ಲಿ ನಿಮಗೆ ಸಿಗ್ತಾ ಇರುವಂಥ ಒಂದು ಕ್ವಾಲಿಟಿ ಆಫ್ ಸರ್ವಿಸ್ನ ಇಂಪ್ರೂವ್ಮೆಂಟ್ ಇರ್ಬೋದು. ಸೊ ದೀಸ್ ಆರ್ ದಿ ಡೈರೆಕ್ಟ್ ಇಕನಾಮಿಕ್ ಬೆನಿಫಿಟ್ಸ್ ಆಫ್ ದೀಸ್ ಪಾಲಿಸೀಸ್. ಈಗ ಬರುವಂಥ ದಿನದಲ್ಲಿ ದಿಸ್ ಸ್ಕೇಲ್ ಆಫ್ infrastructure building will only increase. My friend Kirti Joshi had written a very nice tweet. Just summarizing in less than 240 characters what the Modi government has done in the last 5 years. To the poor of India, PM Narendra Modi gave gas, electricity, toilets, health insurance, social security, capital and finance to become self-employed, and now he wants to give water to each single household. Why is this budget not revolutionary? Because the ones who are expecting revolutionary things are the ones who are so detached from the ground realities of this country. What they don't understand is, for a poor woman to whom the government's electricity has never reached before, avar manege on electricity bulb bandre it is revolutionary for her. Yar manele ondu koda neer tagond baradikke ಉರಿ ಬಿಸಿಲಲ್ಲಿ ಒಂದು ಕಡೆಗೆ ಮಗುನ ಜೋತ್ ಹಿಡ್ಕೊಂಡು ಇನ್ನೊಂದು ಕಡೆಗೆ ತಲೆಗೆ ಇಲ್ಲೊಂದು ದಿಂಬಿಗೆ ಇಲ್ಲೊಂದು ದಿಂಬಿಗೆ ಹಿಡಿದು 3 ಕಿಲೋಮೀಟರ್ ನೆಡೆದು ಅಲ್ಲಿರೋಂಥ ಇನ್ನೊಂದು 10-15 ಜನ ಹೆಂಗಸರು ಜೊತೆ ಗಲಾಟೆ ಮಾಡಿಕೊಂಡು ಮನೆಗೆ ಒಂದು ಕೊಡ ನೀರನ್ನು ವಾಪಸ್ ತೊಗೊಂಡು ಬಂದು ಆ ಒಂದು ಕೊಡದಲ್ಲಿ 3 ದಿವಸ, ಏಕೆಂದರೆ ತಿರ್ಗಾ ಆ ಸರ್ಕಸ್ ಮಾಡೋದಕ್ಕೆ ಅಲ್ಲಿ ನೀರು ಬರೋದಕ್ಕಿಂತ 3 ದಿವಸ ಆಗುತ್ತಲ್ಲ. ಇದನ್ನು ಮಾಡೋದನ್ನು ಎವ್ರಿ ಡೇ ಲೈಫ್ ಆಗಿತ್ತಲ್ಲ. ಅಂಥವ್ರಿಗೆ ವೆನ್ ದ ಗವರ್ಮೆಂಟ್ ಸೇಸ್ ಹರ್ ಘರ್ ಮೇ ಜಲ್,
piped water to every single house ಅಂತ ಹೇಳಿದಾಗ ದಟ್ ಈಸ್ ರಿಯಲಿ ರೆವಲ್ಯೂಷನರಿ ಫಾರ್ ದಟ್ ವುಮನ್. ಅಂಡ್ ಇಷ್ಟು ವರ್ಷಗಳ ಕಾಲ ಈ ಯಾವ ಸರ್ಕಾರಗಳು ಮಾಡಿಲ್ಲ ಅನ್ನುವಂಥದ್ದು ಇಟ್ ಜಸ್ಟ್ ಬ್ಯಾಫಲ್ಸ್ ಅಸ್. ಹೌ ಹೆಂಗಿದ್ವಿ ನಾವು ಇಷ್ಟು ವರ್ಷ ಈ ಥರ ಸರ್ಕಾರಗಳು ಈ ಥರದ್ದು ಏನೂ ಮಾಡದಲ್ಲ ಇದ್ದುದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅಂತ. ದಿ ಅದರ್ ಟೂ ತ್ರೀ ಥಿಂಗ್ಸ್ ದಟ್ ಐ ವುಡ್ ವಾಂಟ್ ಟು ಜಸ್ಟ್ ಹೈಲೈಟ್ ಇಸ್ ದಿಸ್ ಬಜೆಟ್ ಲೈಕ್ ಐ ಮೆನ್ಷನ್ಡ್ ಅರ್ಲಿಯರ್ ಇಸ್ ಅ ವೆರಿ ಫ್ಯೂಚರಿಸ್ಟಿಕ್ ಬಜೆಟ್. ಅಂಡ್ ವಾಟ್ ಇಸ್ ಫ್ಯೂಚರಿಸ್ಟಿಕ್ ಅಬೌಟ್ ದಿಸ್? ಇಫ್ ಯು ಅಬ್ಸರ್ವ್ ಫ್ರಮ್ 2014, ನರೇಂದ್ರ ಮೋದಿ ಇನ್ ಮೆನಿ ವೇಸ್ ಹ್ಯಾಸ್ ಚೇಂಜ್ ದ ವೆರಿ ವೊಕ್ಯಾಬ್ಯುಲರಿ ಆಫ್ ಇಂಡಿಯಾಸ್ ಪೊಲಿಟಿಕಲ್ ಡಿಸ್ಕೋರ್ಸ್. ದೇರ್ ಆರ್ ಸೋ ಮೆನಿ ನ್ಯೂ ಐಡಿಯಾಸ್ ಅಂಡ್ ಟರ್ಮ್ಸ್ ದಟ್ ಹಿ ಹ್ಯಾಸ್ ಬ್ರಾಟ್ ಇನ್ ಟು ದ ಪೊಲಿಟಿಕಲ್ ಡಿಬೇಟ್ ಅಂಡ್ ಡಿಸ್ಕೋರ್ಸ್. ನಾನು ನಾಲ್ಕು ಹೇಳ್ತೀನಿ, ನಿಮ್ಗೆ ಯಾವುದಾದ್ರೂ ನೆನಪು ಬಂದರೆ ನೀವು ಕಾಂಟ್ರಿಬ್ಯೂಟ್ ಮಾಡಿ. ಮ್ಯಾಕ್ಸಿಮಮ್ ಗವರ್ನೆನ್ಸ್, ಮಿನಿಮಮ್ ಗವರ್ನ್ಮೆಂಟ್, ಈಸ್ ಆಫ್ ಲಿವಿಂಗ್. ಕಮ್ ಆನ್, ದಿಸ್ ಇಸ್ ಕ್ರೌಡ್ ಸೋರ್ಸಿಂಗ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಾಸ್ ಪ್ರಿವೇಲೆಂಟ್ ಅರ್ಲಿಯರ್ ಆಲ್ಸೋ, ಬಟ್ ಈಸ್ ಆಫ್ ಲಿವಿಂಗ್ ಇಸ್ ಸಮಥಿಂಗ್ ದಟ್ ಮೋದಿ ಹ್ಯಾಸ್ ಇನ್ಸಿಸ್ಟೆಂಟ್ಲಿ ಸ್ಟ್ರೆಸ್ಡ್. ಮೇಕ್ ಇನ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ನಾರಿ ತು ನಾರಾಯಣಿ, ವಿಮೆನ್, ಫ್ರಮ್ ವಿಮೆನ್ ಎಂಪವರ್ಮೆಂಟ್, ವಿಮೆನ್ ಡೆವಲಪ್ಮೆಂಟ್ ಟು ವಿಮೆನ್ ಲೆಡ್ ಡೆವಲಪ್ಮೆಂಟ್, ರೈಟ್? ಸ್ಕಿಲ್ ಇಂಡಿಯಾ, ಬೇಟಿ ಬಚಾವ್ ಬೇಟಿ ಪಡಾವ್. ಸೊ ದೀಸ್ ಟರ್ಮ್ಸ್ ಎಸೆನ್ಷಿಯಲಿ ಹ್ಯಾವ್ ಕಮ್ ಅಬೌಟ್ ಇನ್ ದ ಕಂಟ್ರೀಸ್ ಪೊಲಿಟಿಕಲ್ ಇಕಾನಮಿ ಇನ್ ದ ಲಾಸ್ಟ್ 5 years. ಕೋಆಪರೇಟಿವ್ ಫೆಡರಲಿಸಂ, ರೈಟ್? ಸೊ ದ ಲಾಸ್ಟ್ 5 years, ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಚೇಂಜ್ಡ್ ಆರ್ ರಾದರ್ ಇಂಟ್ರೊಡ್ಯೂಸ್ಡ್ ಅ ನ್ಯೂ ಇಕನಾಮಿಕ್ ಅಂಡ್ ಪೊಲಿಟಿಕಲ್ ವೊಕ್ಯಾಬ್ಯುಲರಿ ಇನ್ ದ ಕಂಟ್ರಿ. ಅಂಡ್ ಇದ್ರದ್ದು ಇಂಪ್ಯಾಕ್ಟ್ ನೀವು ನೋಡಿ. ಇವತ್ತು ಈಸ್ ಆಫ್ ಲಿವಿಂಗ್ ಅಂತ ಮಾತಾಡಿದಾಗ ದ ಪ್ರೈಮ್ ಮಿನಿಸ್ಟರ್ಸ್ ಪ್ರಾಮಿಸಸ್ ಯು ಒನ್ ನೇಷನ್ ಒನ್ ಟ್ರಾವೆಲ್ ಕಾರ್ಡ್ ಫಾರ್ ದ ಹೋಲ್, ಫಾರ್ ಮೊಬಿಲಿಟಿ ಇನ್ ದ ಕಂಟ್ರಿ. ನೀವಿಲ್ಲಿರೋರು, ನೀವು ಲಂಡನ್ ಅಥವಾ ನೀವು ನ್ಯೂಯಾರ್ಕಿಗೆ ಹೋಗಿದ್ರೆ ನೀವು ಅಲ್ಲಿ ಹೋಗಿ, ಇಫ್ ಯು ಟೇಕ್ ಒನ್ ಕಾರ್ಡ್ ನೀವು ಟ್ಯೂಬಿಗೆ ಯಾವುದಕ್ಕಾದ್ರೂ ಒಂದು ಕಾರ್ಡ್ ತೊಗೊಂಡ್ರೆ, ಯು ಕ್ಯಾನ್ ಯೂಸ್ ಇಟ್ ಇನ್ ದ ಲಂಡನ್ ಟ್ಯೂಬ್, ಯು ಕ್ಯಾನ್ ಯೂಸ್ ಇಟ್ ಆನ್ ದ ರೆಡ್ ಬಸ್, ಯು ಕ್ಯಾನ್ ಯೂಸ್ ಇಟ್ ಟು ಗೆಟ್ ದ ಟ್ಯಾಕ್ಸಿ, ಆ್ಯಂಡ್ ನೀವು ವಾಪಸ್ ಬರಬೇಕಾದ್ರೆ ಡೆಪಾಸಿಟ್ ಮಾಡಿ ಯು ಕ್ಯಾನ್ ಕಮ್ ಬ್ಯಾಕ್. ದೀಸ್ ಆರ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಮಾಡರ್ನ್ ಡೆಮಾಕ್ರಸೀಸ್ ಆ್ಯಂಡ್ ಅಸ್ ಈಸ್ ಇನ್ ದ ಕ್ವಾಲಿಟಿ ಆಫ್ ಸ್ಟ್ಯಾಂಡರ್ಡ್, ಕ್ವಾಲಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಆ್ಯಂಡ್ ದೀಸ್ ಆರ್ ಸ್ಮಾಲ್ ಬಟ್ ಕ್ರಿಟಿಕಲ್ ಕಾಂಪೋನೆಂಟ್ಸ್ ಇನ್ ದ್ಯಾಟ್. ಈಗ ಈ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಂತು, ದಿಸ್ ಇಸ್ ಒನ್ ಅನದರ್ ಸ್ಟೆಪ್ ಆಫ್ ಟುವರ್ಡ್ಸ್ ಈಸ್ ಆಫ್ ಲಿವಿಂಗ್. ಇಲ್ಲಿ ಹೋಟೆಲ್ ಅಸೋಸಿಯೇಷನ್ ಅವ್ರು ಇದ್ದಾರೆ, ಭಾಳಷ್ಟು ಜನಕ್ಕೆ ಇಟ್ ವಾಸ್ ಅ ಪೇನ್. ಜಿ ಎಸ್ ಟಿನ ಅಷ್ಟೊಂದು ಸತಿ ಫೈಲ್ ಮಾಡೋದನ್ನು, ಬಟ್ ಇಟ್ ವಾಸ್ ಜಸ್ಟ್ ಟೀದಿಂಗ್ ಪ್ರಾಬ್ಲಮ್ಸ್, ಬಿಗಿನಿಂಗ್ ಸಮಸ್ಯೆಗಳಷ್ಟೇ. ಲೈಕ್ ಸರ್ ಮೆನ್ಷನ್ಡ್, ಇನ್ ದ ಕಮಿಂಗ್ ಇಯರ್ ಆರ್ ಟೂ, ಫೈಲಿಂಗ್ ಆಫ್ ಜಿ ಎಸ್ ಟಿ, ಫೈಲಿಂಗ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ರಿಟರ್ನ್ಸ್, ದೇ ವಿಲ್ ಬಿ ಸೀಮ್ಲೆಸ್. ಆ್ಯಂಡ್ ಜಸ್ಟ್ ಒನ್ ಸ್ಟ್ಯಾಟಿಸ್ಟಿಕ್ ವಿಚ್ ಇಸ್ ಸೋ ಕಂಪೆಲ್ಲಿಂಗ್ ಅಂದರೆ, ನಮಗೇನು ಈ ಸರ್ಕಾರಕ್ಕೆ ಡಿಮಾನಿಟೈಸೇಷನಿಂದ, ಜಿ ಎಸ್ ಟಿಯಿಂದ ಇದರಿಂದ ಏನು ಉಪಯೋಗ ಆಗಿಲ್ಲ, ಡಿಜಿಟಲ್ ಇಕಾನಮಿಯಿಂದ ಏನು ಉಪಯೋಗ ಆಗಿಲ್ಲ, ಇದೆಲ್ಲ ಏನು ಕ್ರಿಟಿಸಿಸಮ್ ಇತ್ತು, ಆ ಕ್ರಿಟಿಸಿಸಮಿಗೆ ದ ಫೈನಾನ್ಸ್ ಮಿನಿಸ್ಟರ್ ಆನ್ಸರ್ಡ್ ಎಸ್ಟರ್ಡೇ ಇನ್ ಜಸ್ಟ್ ಒನ್ ಸ್ಟೇಟ್ಮೆಂಟ್, ಒನ್ ಸ್ಟ್ಯಾಟಿಸ್ಟಿಕ್. ದ ಇನ್ಕ್ರೀಸ್ ಇನ್ ಟ್ಯಾಕ್ಸ್ ಕಲೆಕ್ಷನ್ ಫ್ರಮ್ 13-14 ಟು 18-19 ಇಸ್ ಅ ವಾಪಿಂಗ್ 78%. ಐ ಮೀನ್ ದಿಸ್ ಇಸ್ ಆಸ್ ಕ್ಲಿಯರ್ ಆಸ್ ಡೇ ಲೈಟ್. 2013-14 ದಿ ಟೋಟಲ್ ಕಲೆಕ್ಷನ್ ಫ್ರಮ್ ಡೈರೆಕ್ಟ್ ಟ್ಯಾಕ್ಸಸ್ ವಾಸ್ 6.4 ಲ್ಯಾಕ್ ಕ್ರೋರ್.
and today it is 11.4 lakh crore. 78% increase. Which is why the tax burden on all of us also will consequently come down. Which is why we are now moving towards an era where the government is speaking of new ideas. I was thrilled to hear the finance minister say that we will start a special purpose vehicle to commercially exploit India's space products and technology. I mean, when I was a student who was interested in politics, social sciences, etc. And Nano, I still remember Satish Dhawan avaruddu biography odo time nalli matte Vikram Sarabhai avarella prayatna maado time nalli there was vehement criticism on why India should be spending money on its space program anta. From those days where that was the mainstream economic thought of that country to the day where the parliament and the people with a thumping approval appreciate the finance minister's statement that India's technological prowess in space technology will be commercially exploited. We will not only launch our own satellites, but we will also do it for a cost for other countries. Because we are masters at this technology, you know that you are making a progress towards being a real superpower. Sir gave the economic breakdown of the electric vehicle versus a petrol product-based vehicle. In addition to that, isn't it natural that as a progressive society today, should we not be making policy measures which encourage people to adopt more renewable energies and discourage the use of fossil fuels? When everyone is aware that in a very, very short span of time, our fossil fuel reserves are going to dry up, and the more we consume the fossil fuels and petrol-based products, the country's foreign exchange reserves take a beating. In addition to increasing the biofuel levels in the petroleum products, the Prime Minister is trying to encourage the country as a whole to move towards a less polluting, more sustainable, more green technology. And if we miss the electric revolution, the renewable energy revolution, India will not be able to catch this bus again. And as someone representing a city as progressive and as vibrant and technologically forward as Bangalore, where you already have new startups like Aether Energy, Sun Mobility, already doing their test runs here. I mean, my friend and I also, out of our curiosity and interest in promoting electric vehicles, had gone and taken a test ride of Aether's bike. Right? Should we not be progressively moving towards that? And there's a clear roadmap. The economic survey very specifically lays down what is going to be the economic benefit as well as the environmental benefit. If India's mobility options are transferred to renewable sources, mostly electric sources. And imagine if the government is putting so much of thrust on creating this ecosystem of electricity vehicles, there is a huge opportunity of new jobs, high-tech jobs, high-paying jobs in that sector. Ivattagle ne semiconductor
manufacturing is a major source of high income. And it's something that India should catch up. And in solar and in electric vehicle ecosystem, we can actually take the leadership of the world. And when, you know, come on, you know, you watch a video on YouTube of Tesla speaking of, you know, things which he is going to, he's promising you moon, he's promising you to take to Mars, he's promising you electric vehicles, he's promising tiles of electricity, you know, your house tiles with electricity, cars which beat the traditional cars in both speed and in distance. His latest, the truck, the Tesla truck. When you watch such technological marvels on your, you know, mobile phones, on smartphones, any aspirational, ambitious young Indian will also want to do the very same thing back in his home. And the Prime Minister is making an opportunity available today for that. Which is why this is a futuristic budget. When was the last time you heard a government in its budget speech use these words? We will prepare the youth of India for new age skills, artificial intelligence, Internet of Things, big data, 3D printing, virtual reality. This is the language the Narendra Modi government is speaking today. When was the last time? Which is why this is a futuristic budget. This budget speaks of creating 50,000 new startups in India, and it speaks of creating 100 business incubators to enable 75,000 entrepreneurs in the agribusiness sector. Imagine the scale of this whole project. Nanu Chikmagalurinalli ನಮ್ಮ ಸ್ವಲ್ಪ ಜಮೀನು ನಾವು ಅಲ್ಲಿ ನಮ್ಮ ತಂದೆ ತಾಯಿಯಲ್ಲಿ ಇದನ್ನು ಮಾಡೋದ್ರಿಂದ ಐ ಕೀಪ್ ವಂಡ್ರಿಂಗ್. ನಾನು ಮೊನ್ನೆ ನಮ್ಮ ಅಪ್ಪನ ಜೊತೆಗೆ ಮಾತನಾಡ್ತಾ ಇರಬೇಕಾದ್ರೆ ಅಲ್ಲಿ ಅವ್ರು ಯಾರಿಗೋ ಹೇಳಿದ್ವಪ್ಪ ಟ್ರ್ಯಾಕ್ಟ್ರೂ ಅವನ ಬೆಳಗ್ಗೆ ಬರಬೇಕಿತ್ತು, ಅವನಷ್ಟೊತ್ತಿಗೆ ಅವನು ಬರಲೇ ಇಲ್ಲ. ಈಗ 3 ದಿವಸದಿಂದ ಹೇಳ್ತಿದ್ದೀವಿ, ಅವನು ಇನ್ಯಾರನ್ನೋ ಕರ್ಕೊಂಡು ಬರೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು. ದಿಸ್ ಈಸ್ ಅ ಕಂಪ್ಲೇಂಟ್ ಯು ವಿಲ್ ಹಿಯರ್ ಎವ್ರಿವೇರ್. ಈಗ ನಿಮ್ಮ ತಂದೆ ತಾಯಿ ಯಾರು ಊರಲ್ಲಿ ಇರ್ತಾರೋ ಅವರು ನಿಮಗೆ ಹೇಳ್ತಿರ್ತಾರೆ ಇದನ್ನು. ಈ ಕಳೆ ಕಟ್ ಮಾಡಬೇಕು ಅಂತ ಯಾರೋ ಬರಬೇಕು ಅಂತ ಇದ್ದಾನೆ, ಅವನು ಹಿಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗಿ ಹೋಗಿದೆ. ನಾನು ಸುಮ್ಮನೆ ಮಾತಾಡ್ತಾ ನಮ್ಮ ಅಪ್ಪನ ಹತ್ರ ಹೇಳಿದೆ, ಅಪ್ಪ ಈ ಊಬರ್ ಥರನೋ ಓಲಾ ಥರನೋ ಒಂದು ಆ್ಯಪ್ ಇದ್ಬಿಟ್ಟಿದ್ದಿದ್ರೆ ಏ ಇಲ್ಲಿ ನಮಗಿವಾಗ ಟ್ರ್ಯಾಕ್ಟರ್ ಬೇಕಿದೆ, ಟ್ರ್ಯಾಕ್ಟರ್ ಬುಕ್ ಮಾಡ್ಬೋದು, ಬೆಳಗ್ಗೆ ಇಷ್ಟೊತ್ತಿಂದ ಇಷ್ಟೊತ್ತು 1 ಅವರ್ ಬಂದು ಅವನು ಹೊಡ್ಕೊಟ್ಟು ಹೋಗ್ಬಿಡ್ಬೇಕು, ಕಳೆ ಮರಗಸಿ ಸ್ಪ್ರೇ ಏನೇನಿರುತ್ತೆ ಅದನ್ನು ಗೊಬ್ಬರ ಹಾಕೋಗೋದು, ಈ ಯಾರು ಯಾರ್ಯಾರು ಇರ್ತಾರೆ ಅಲ್ಲೇ ಮಾಡಿ ಹೋಗ್ಬಿಡೋದಪ್ಪ ಎಲ್ಲ ಇಲ್ಲಿ ಮಾಡಿಬಿಡ್ಬೋದಿದ್ದು ಅಂತ. ಇಟ್ ವಾಸ್ ಸುಮ್ಮನೆ ಹರಟೆ ಹೊಡಿತಾ ಮಾತಾಡಿದ್ವಿ ಇದನ್ನು. ಅಂಡ್ ದೆನ್ ದ ವೆರಿ ನೆಕ್ಸ್ಟ್ ಡೇ ಆರ್ ದಿ ಡೇ ಆಫ್ಟರ್ ಐ ಗೆಟ್ ಅ ನೋಟಿಫಿಕೇಶನ್ ಆನ್ ಟ್ವಿಟರ್ ವೇರ್ ನೀತಿ ಆಯೋಗದೊಂದು ಮೀಟಿಂಗ್ ಆಗಿದೆ. ಆ ಮೀಟಿಂಗಲ್ಲಿ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಸಜೆಸ್ಟೆಡ್ ಊಬರ್ ಇನ್ ಅಗ್ರಿಕಲ್ಚರ್. ಅಂದರೆ ಹಳ್ಳಿಲಿ ಸಾಮಾನ್ಯ ಜನಕ್ಕೇನೋ ಒಂದು ಸಮಸ್ಯೆ ಆಗಿರೋದನ್ನು ಅರ್ಥ ಮಾಡಿಕೊಂಡು ಆ ಪಲ್ಸ್ ಅರ್ಥ ಮಾಡ್ಕೊಂಡು ಅದಕ್ಕೊಂದು ಸೊಲ್ಯೂಷನ್ ಯೋಚನೆ ಮಾಡುವಂಥ ಒಬ್ಬ ಪ್ರಧಾನಮಂತ್ರಿ, ಮೇಧಾವಿ ಪ್ರಧಾನಮಂತ್ರಿ ಇದಾರಲ್ಲ ನಮಗೆ, ಹೌ ಅಮೇಝಿಂಗ್ ದಿಸ್ ಇಸ್. ಆ್ಯಂಡ್ ವಾಟ್ ದಿಸ್ ಆಸ್ಪೈರ್ ಸ್ಕೀಮ್ ವಿಲ್ ಡೂ ಈಸ್ ಕ್ರಿಯೇಟ್ ದಿ 75,000 ಪ್ಲಸ್ ಆಗ್ರೋ ಬಿಸ್ನೆಸಸ್, ಆಗ್ರೋ ಆಂಟ್ರಪ್ರಿನೋರ್ಸ್. ಎಷ್ಟು ಜನ, ನಮ್ಮ ಸ್ನೇಹಿತರಲ್ಲಿರ್ಬೇಕು ಅಜಿತ್ ಹೆಗಡೆ ಅಂತ, ಅವ್ರ ಊರು ಸಿರ್ಸಿ, ಅವರು ಇಡೀ ರಸ್ತೆಯಲ್ಲಿ ಇರೋರಷ್ಟು ಇಂಜಿನಿಯರ್ಸು, ಅವ್ರು ಯಾರೂ ಹಳ್ಳಿಲಿಲ್ಲ, ಎಲ್ಲರೂ ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದಾರೆ. ಅಲ್ಲಿ
ನಾವು ಅವತ್ತು ಅವ್ರ ಮನೆಗೆ ಹೋದಾಗ ಅಲ್ಲಿ ಈ ಅಡಿಕೆ ಸುಲಿಯುವಂಥ ಸೀಸನ್ ಇತ್ತು. ನಾವು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಅವರೇ ಹೇಳಿದ್ದು, ಇಷ್ಟು ಜನ ಇಂಜಿನಿಯರ್ಸ್ ಹೋದ್ರಪ್ಪ ನಮ್ಮ ರೋಡಿಂದ, ಕರೆಕ್ಟಾಗಿ ಅಡಿಕೆ ಸುಲಿಯ ಒಂದು ಮಿಷಿನ್ ಕಟ್ಟಿಲ್ಲ, ಕಂಡಿಡ್ದಿಲ್ಲ ಒಬ್ಬ ಇಂಜಿನಿಯರ್ ಕರೆಕ್ಟಾಗಿ ಅಂತ. ಬಟ್ ಡಿಮ್ಯಾಂಡ್ ಇದೆ ಅಲ್ಲಿ. ಅಂದರೆ ಇಷ್ಟು ವರ್ಷ ಆ ಇಕೋಸಿಸ್ಟಮೇ ಕ್ರಿಯೇಟ್ ಆಗಿರಲಿಲ್ಲ. ಬಟ್ ಇವತ್ತು ನಿಮ್ಗೆ, ಇಫ್ ಯು ಆರ್ ಅನ್ ಇಂಜಿನಿಯರ್, ಇಫ್ ಯು ಆರ್ ಅ ಡಿಸೈನ್ ಇಂಜಿನಿಯರ್, ಇಫ್ ಯು ಆರ್ ಅ ಮೆಕ್ಯಾನಿಕಲ್ ಇಂಜಿನಿಯರ್, ಆರ್ ಇವನ್ ಇಫ್ ಯು ಆರ್ ಸಮ್ಮನ್ ವಿತ್ ಬೇಸಿಕ್ ಕಾಮನ್ ಸೆನ್ಸ್ ಆಫ್ ಹೌ ಥಿಂಗ್ಸ್ ವಿಲ್ ವರ್ಕ್, ಯು ಕ್ಯಾನ್ ಡಿಸೈನ್ ಅ ಮಷೀನ್ ಅಂಡ್ ದೇರ್ಸ್ ಅ ಮಾರ್ಕೆಟ್. ಈ ಎನೇಬ್ಲಿಂಗ್ ಇಕೋಸಿಸ್ಟಮ್ನ ಕ್ರಿಯೇಟ್ ಮಾಡುವಂಥ ಒಂದು ಯೋಜನೆ ಏನಿದೆ, ದಿಸ್ ಇಸ್ ಸಮ್ಥಿಂಗ್ ವಿಚ್ ದಿಸ್ ಬಜೆಟ್ ಸ್ಪೀಕ್ಸ್ ಆಫ್ ಎವ್ರಿವೇರ್. ಜಸ್ಟ್ ಲೈಕ್ ಹೌ ದ ನ್ಯೂ ಮಿನಿಸ್ಟ್ರಿ ಫಾರ್ ಜಲಶಕ್ತಿ, ಐ ಹ್ಯಾಡ್ ದಿ ಆಪರ್ಚುನಿಟಿ ಟು ಟಾಕ್ ಇಂಟ್ರಾಕ್ಟ್ ವೆರಿ ಕ್ಲೋಸ್ಲಿ ವಿತ್ ದ ಮಿನಿಸ್ಟರ್ ಗಜೇಂದ್ರ ಸಿಂಗ್ ಶೇಖಾವತ್. ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಚೋಸನ್ ಸಚ್ ಅನ್ ಎರುಡೈಟ್ ಮ್ಯಾನ್. ಇಫ್ ಯು ಗೂಗಲ್ ಗಜೇಂದ್ರ ಸಿಂಗ್ ಶೇಖಾವತ್, ಹಿ ರೈಟ್ಸ್ ಅ ಲಾಟ್ ಆಫ್ ಆರ್ಟಿಕಲ್ಸ್ ಆನ್ ಕೋರಾ, ಆನ್ ಕಟಿಂಗ್ ಎಜ್ ಟೆಕ್ನಾಲಜಿ ಇಶ್ಯೂಸ್. ರಿಯಲಿ ಇಂಟ್ರೆಸ್ಟಿಂಗ್ ಆರ್ಟಿಕಲ್ಸ್ ದಟ್ ಈಸ್ ರಿಟನ್ ಆನ್ ಕೋರಾ, ದೇರ್ ಆರ್ ಲೈಕ್ ಹಂಡ್ರೆಡ್ಸ್. ಸೊ ನಾಟ್ ಜಸ್ಟ್ ಎನ್ಶೋರಿಂಗ್ ಟ್ಯಾಪ್ಡ್ ಅಂಡ್ ಪೈಪ್ಡ್ ವಾಟರ್ ಟು ಎವ್ರಿ ಹೌಸ್, ದಟ್ ಈಸ್ ನಾಟ್ ಜಸ್ಟ್ ದ ಮ್ಯಾಂಡೇಟ್. ಹೌ ಡು ವಿ ಇನ್ಕ್ರೀಸ್ ಆರ್ ರೆಜುವಿನೇಟ್ ಇಂಡಿಯಾಸ್ ಗ್ರೌಂಡ್ ವಾಟರ್ ಲೆವೆಲ್ಸ್? ಹೌ ಡು ವಿ ರೆಜುವಿನೇಟ್ ಅವರ್ ವಾಟರ್ ಬಾಡೀಸ್? ಹೌ ಡು ವಿ ಎನ್ಶೋರ್ ದಟ್ ಇಂಡಿಯನ್ಸ್ ಬಿಹೇವಿಯರಲಿ ವಿಲ್ ಅಡಾಪ್ಟ್ ಅ ಸಸ್ಟೈನಬಲ್ ವಾಟರ್ ರಿಸ್ಪೆಕ್ಟಿಂಗ್ ಲೈಫ್ ಸ್ಟೈಲ್? ದೀಸ್ ವರ್ ಥಿಂಗ್ಸ್ ಹಿ ಟೋಲ್ಡ್ ಮೀ. A couple of years ago, I had an opportunity to represent India in a delegation to Israel. Israel is a water-challenged country, a very arid and desert-like country. And Al-Hodaga, there was an agricultural institute where we were taken to. Ali, there was a big board. A board Ali bada dappak bardidru, the very entrance of the building. It's an agricultural institute. Agriculture is 99% science and 1% hard work antittu. And that has been the philosophy of the Israelis in approaching agriculture, which is why today most of the cutting edge technologies and innovations in agriculture that you find, drip irrigation, greenhouse, whether it is fertigation, all of these are Israeli innovations. And a water challenged country like Israel today is a country which beats most of the Scandinavian countries in recycling its water. It recycles close to 80% of its water, and it is the highest exporter of fruits and vegetables to not only the Middle Eastern market but also to the European market. And if you look at the budget today, the other criticism was this budget was anti-farmer. For the first time in the last 5 years, budgets after budgets are concentrating and giving the necessary thrust to incentivize scientific farming in the country. Our farmers must be equipped with the latest of technologies to increase not only the productivity but also the efficiency of the farming profession. And the budget, each single budget is a step towards that goal. Therefore, in summation, there is just one thing that I would want to say. If India has to move forward and take its rightful place in the Committee of Nations as a world leader, in addition to ensuring that every single Indian gets the very basics of house, sir mentioned earlier of how all of these various policy reforms are aimed at ensuring affordable housing for every Indian,
ಬೇಸಿಕ್ ಗ್ಯಾಸ್ ಕನೆಕ್ಷನ್, ಬೇಸಿಕ್ ವಾಟರ್ ಕನೆಕ್ಷನ್, ವರ್ಕಿಂಗ್ ಇಂಟರ್ನೆಟ್ ಕನೆಕ್ಷನ್. ಆಫ್ಟರ್ ಆಲ್ ಆಫ್ ದೀಸ್ ಇಸ್ ಎನ್ಶೋರ್ಡ್, ಇಫ್ ರೀಚ್ ಎನ್ಶೋರಿಂಗ್ ದೀಸ್ ರೀಚ್ ದ ಕಾಮನ್ ಮ್ಯಾನ್ ಇಸ್ ಒನ್ ಗೋಲ್. ಬಿಲ್ಡಿಂಗ್ ಅ ನ್ಯೂ ಇಂಡಿಯಾ, ಅ ಮಾಡರ್ನ್ ಇಂಡಿಯಾ, ಫರ್ಮ್ಲಿ ಬಿಲ್ಟ್ ಆನ್ ದ ಫೌಂಡೇಶನ್ಸ್ ಆಫ್ ಇಂಡಿಯಾಸ್ ಸೈಂಟಿಫಿಕ್ ಅಂಡ್ ಆಂಟರ್ಪ್ರಿನೋರಲ್ ಜೀನಿಯಸ್, ಇಸ್ ಸಮಥಿಂಗ್ ದಟ್ ದ ಕಂಟ್ರಿ ಶುಡ್ ಮೂವ್ ಫಾರ್ವರ್ಡ್ ಟು. ಫಾರ್ ದ ಫಸ್ಟ್ ಟೈಮ್ ಇನ್ ದ ಬಜೆಟ್, ಐ ಆಮ್ ಶೋರ್ ಮೆನಿ ಯಂಗ್ಸ್ಟರ್ಸ್ ಹಿಯರ್ ಇನ್ ಬ್ಯಾಂಗ್ಳೂರ್ ವಿಲ್ ರಿಯಲಿ ಅಪ್ರಿಷಿಯೇಟ್ ದಿಸ್, ದಿ ಪೊಟೆನ್ಷಿಯಲ್ ಆಫ್ ದಿಸ್ ಮೂವ್. ದ ಪ್ರೈಮ್ ಮಿನಿಸ್ಟರ್ ಇಸ್ ಕಾಂಟೆಂಪ್ಲೇಟಿಂಗ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಓನ್ಲಿ ಟು ಫಂಡ್, ಕೋಆರ್ಡಿನೇಟ್ ಅಂಡ್ ಪ್ರಮೋಟ್ ಹೈಟೆಕ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ ದ ಕಂಟ್ರಿ. Soon we will see those days of which we had only heard of, that there was once a time in India where the great universities of Nalanda and Takshashila attracted the best of the talent in the world. That will soon be a reality again. Soon will be an India where even the most common Jambavanta or one of the minions of Hanumanta could travel in Pushpaka Vimana, because traveling in a imaginary Pushpaka Vimana or whatever existed at that time, it was fictional or mythological, whatever the case may be, flying is going to be so cheap. It already is becoming so cheap in India. The interconnecting mobility, air, water, and on road, is going to be as fast as we can imagine. And the quality of life of Indians is going to be better than what we have seen and experienced in the past. Is this a perfect budget? Well, there is nothing like a perfect budget. Perfection is something that we all continuously evolve and aspire towards. And I'll tell you what is the best thing about this government. Right after our elections, I had the great opportunity and privilege of interacting with the really talented, erudite chartered accountants of Guru Anjana. They sat with me, took me through a presentation of about 30 slides, 30 or so slides, more than that, explaining in detail as to what are the changes that need to be done to make life easier for people who want to do business honestly in India. And then I went to Delhi. I took an appointment with the finance minister. And then I was not sure when I would get her time. But then late in the night, I got a call saying, you have 10 minutes tomorrow. I called Guru sir late night. And then I asked him, sir, can you help us with a 2 or 3 pager? Condense whatever you had given me in the bigger presentation. I'm going to the finance minister. And they had come out with a very impressive 2-pager. Present situation, resultant problem, proposed solution, A, B, C. Any person without, a layman like me, without any deep idea and understanding of economics, went through the whole thing, understood the gamut, went to the Honorable Finance Minister. In about 5 minutes, I explained A, B, C, D to her, marked the relevant portions, highlighted them. She said, we'll look into it. I'll ask my officials also to look into it. I'm sure along with this, like the Honorable Finance Minister herself mentioned at the conclusion of her speech, there were hundreds of consultations that they had undertaken, crowdsourced ideas as to how to make the budget better.
and at least 10 of the most important ideas that was thrown by Guru and Jana have found place in the budget today. This is the Jan Bhagidari that the Prime Minister keeps speaking about. Imagine you are a chartered accountant firm in Bangalore South. You write to the Prime Minister. You propose a few ideas. Suggest a few changes. And you see the change happen. This is a government that listens. A government that is sensitive. Therefore, this is a government for whom perfection is always a journey. So we will try to do things better. The budget of 2020 is going to be a much more better budget than what the budget of 2019-2020 was. I would thank all of you. My friends have just reminded me that I must... Today is the birthday of Dr. Shyama Prasad Mukherjee. There's just two things I would want to say in his memory. India's West Bengal, the West Bengal that we know of today, would not have remained in India if it was not for Dr. Shyama Prasad Mukherjee. In the same way, India's Kashmir would not have remained with India but for the sacrifice and martyrdom of Dr. Shyama Prasad Mukherjee. A great educationist, one of the youngest vice chancellors ever in India's history, a man of erudition, a man of knowledge, and a man of action. It's very difficult to find a synergy of both in a single person. You will find academics and men of thought. Seldom are those men of action also. It's only once in a epoch or a generation that you find a man who is both a man of action and a man of thought. One was Dr. Shyama Prasad Mukherjee. The other, what we are witnessing today, is Prime Minister Narendra Modi. If today the Bharatiya Janata Party has grown to be the world's largest political party, which in India's history has in its fold the highest number of women MPs ever, highest number of women MLAs ever, highest number of SC, ST, marginalized OBC men, women as its MPs and MLAs ever, has the most number of young non-dynastic leaders produced in the country ever, we owe a great debt of gratitude to Dr. Shyama Prasad Mukherjee. And on days like this, it's an opportunity for us, not only personally, but also collectively, to resolve, to steadfastly walk on the path that these great people have shown in their own lifetimes. Which is why we celebrate these Jayantis, we remember their birthdays and their anniversaries. On behalf of all of you, I pay my profound respects to Shyama Prasad Mukherjee. ಅವರ ತ್ಯಾಗ ಬಲಿದಾನ ಮತ್ತು ಅವರ ಪಾವಿತ್ರತೆಯ ಜೀವನ ನಮ್ಮೆಲ್ರಿಗೂ ಕೂಡ ಆದರ್ಶಮಯವಾಗಿರಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಸಂಸದ್ ಧ್ವನಿಯ ಎರಡನೇ ಕಾರ್ಯಕ್ರಮಕ್ಕೆ ತಾವು ಬಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾನಿಲ್ಲಿಗೆ ಬರಬೇಕಾದಾಗಲೂ ಮಳೆಯಿಂದನೇ ನಾನು ಹೊರಗಡೆ ನೋಡಿ ಇಲ್ಲಿ ಎಷ್ಟು ಜನ ಬಂದಿರ್ತಾರೆ ಏನು ಅನ್ನತ್ತಿತ್ತು
ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಪ್ರತಿ ಬಾರಿಯೂ ಕೂಡ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಇನ್ನೂ ದೊಡ್ಡ ಹಾಲಲ್ಲಿ ಮಾಡಬೇಕು, ಇನ್ನೂ ಜಾಸ್ತಿ ಜನ ನಾವು ಈ ಕಾರ್ಯಕ್ರಮಕ್ಕೆ ಕರೀಬೇಕು, ಮತ್ತಷ್ಟು ಜನರನ್ನು ಇದಕ್ಕೆ ಭಾಗವಹಿಸಬೇಕು ಅನ್ನುವಂಥ ಧೈರ್ಯವನ್ನು ನೀವು ಪ್ರತಿ ಸರಿ ತುಂಬ್ತಾ ಇದ್ದೀರಿ. ನಿಮ್ಮೆಲ್ರಿಗೂ ಕೂಡ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮನ ಯಶಸ್ಸು ಮಾಡೋದ್ರ ಹಿಂದೆ ನಮ್ಮ ಭಾಳ ದೊಡ್ಡ ವಾಲಂಟಿಯರ್ಸ್ ಟೀಮ್ ಕೆಲಸ ಮಾಡಿದೆ. ಅವರು ಪ್ಯಾಂಫ್ಲೆಟ್ ಪ್ರಿಂಟ್ ಮಾಡಿರೋದ್ರಿಂದ ಇರ್ಬೋದು, ನಿಮಗೆ ಇಮೇಲ್ ರಿಜಿಸ್ಟ್ರೇಷನ್ಸ್ ಆಗಿರೋದಿರ್ಬೋದು, ರೆಸ್ಪಾನ್ಸ್ ಇಮೇಲ್ಗಳು ಬಂದಿರೋದಿರ್ಬೋದು, ನಿಮಗೆಲ್ರಿಗೂ ಮೆಸೇಜಸ್ಗಳು ಮಾಸ್ ಮೆಸೇಜಸ್ ಹೋಗಿರೋದಿರ್ಬೋದು, ವಿಜಯನಗರದಲ್ಲಿ, ಪದ್ಮನಾಭನಗರದ ಬೇರೆ ಬೇರೆ ಭಾಗಗಳಲ್ಲಿ ಪ್ಯಾಂಫ್ಲೆಟ್ಸ್ಗಳನ್ನು ರಸ್ತೆಯಲ್ಲಿ ಹೋಗಿ ಜನರಿಗೆ ಹಂಚಿ ಬಜೆಟ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬನ್ನಿ ಅಂತ ಅವರನ್ನು ಕರೆದಿರೋದಿರ್ಬೋದು. ಇಂಡಸ್ಟ್ರಿ ಬಾಡೀಸನ್ನು ಮಾತನಾಡಿಸಿ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ, ಸರ್ಕಾರದ ಬಜೆಟ್ಟು ನಮ್ಮ ಬಜೆಟ್ಟು ನಾವೆಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡೋಣ ಅಂತ ಅವ್ರನ್ನ ಕರೆದಿರೋದಿರ್ಬೋದು. ಕಾಮರ್ಸ್ ಕಾಲೇಜ್ಗಳಲ್ಲಿ ಹೋಗಿ ಅಲ್ಲಿರೋ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಿ ಅವ್ರನ್ನ ಇನ್ವೈಟ್ ಮಾಡಿರುವಂಥದ್ದು, ಆ ಎಚ್ ಓ ಡಿಗಳ ಜೊತೆಗೆ ಮಾತನಾಡಿರೋದಿರ್ಬೋದು, ಇದೆಲ್ಲದನ್ನ ಕೂಡ ಅವರು ಸೇರಿ ಮಾಡಿದ್ದಾರೆ. ಅವರೆಲ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಬಹಳ ದೊಡ್ಡ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಐ ಹೋಪ್ ದ್ಯಾಟ್ ಇನ್ ದ ನೆಕ್ಸ್ಟ್ ವಾಟ್ ಎವರ್ ಟೈಮ್ ವಿ ಹ್ಯಾವ್, ವಿ ವಿಲ್ ಹ್ಯಾವ್ ದಿ ಬೆನಿಫಿಟ್ ಆಫ್ ಲಿಸ್ನಿಂಗ್ ಟು ಗುರುಜಿ ಆ್ಯಂಡ್ ಕ್ಲಾರಿಫೈಯಿಂಗ್ ಆಲ್ ಆಫ್ ಆರ್ ಕ್ವೆಶ್ಚನ್ಸ್ ಆ್ಯಂಡ್ ಆರ್ ಕ್ಲಾರಿಫಿಕೇಶನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಪೇಷಂಟ್ ಹಿಯರಿಂಗ್. ಥ್ಯಾಂಕ್ ಯು.